ಮುಖಾಂತರ ಪುನರ್ವಸತಿ ಕಾರ್ಯಕ್ರಮ ಗ್ರಾಮೀಣದಡಿ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿ ವಂಚನೆ ಮಾಡುತ್ತಿರುವ ಬಗ್ಗೆ ಆರದವಳ್ಳಿ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಮತ್ತು ಗ್ರಾಮಸ್ಥರು ಪಂಚಾಯಿತಿ ಕಚೇರಿಯಿಂದ ಚಿಕ್ಕಮಗಳೂರಿನ ಅಜಾದ್ ಪಾರ್ಕ್ ವರೆಗೂ ಕಾಲ್ನಡಿಗೆ ಜಾಥಾದ ಮುಖಾಂತರ ಪ್ರತಿಭಟನೆ ನಡೆಸಿದರು। ಅರಿಹರದಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಆರದವಳ್ಳಿ ಗ್ರಾಮದಲ್ಲಿ ಅವ್ಯವಹಾರದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರು। ಇವತ್ತಿನವರೆಗೂ ಯಾವುದೇ ರೀತಿಯ ತನಿಖೆ ನಡೆಸಿ ಸೂಕ್ತ ಕಾನೂನು ರೀತಿ ಕ್ರಮ ಕೈಗೊಂಡಿರುವುದಿಲ್ಲ। ಆದ್ದರಿಂದ ದಲಿತ ಸಂಘರ್ಷ ಸಮಿತಿಯ ಗ್ರಾಮ ಶಾಖೆ ಆರದಹಳ್ಳಿ ಗ್ರಾಮಸ್ಥರು ಕಾಲ್ನಡಿಗೆ ಜಾಥಾ ಮತ್ತು ನಗರದ ಅಜಾದ್ ಪಾರ್ಕ್ ವೃತ್ತದಲ್ಲಿ ಅನಿರ್ದಿಷ್ಟ ಅವಧಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನ್ಯಾಯ ದೊರಕುವವರೆಗೂ ಇಲ್ಲಿನ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಖಂಡರು ಎಚ್ಚರಿಕೆ ನೀಡಿದರು। ಬಂಧುಗಳೇ, ಇವತ್ತು ಅರಿಹರದಹಳ್ಳಿ ಪಂಚಾಯತಿಯಲ್ಲಿ ಅಲವಾರು ದೊಡ್ಡ ಹಗರಣಗಳಾಗಿವೆ। ಅದರ ವಿರುದ್ಧವಾಗಿ ಅರಿಹರದಹಳ್ಳಿ ಪಂಚಾಯತಿಯಿಂದ ಇಲ್ಲಿ ಜಿಲ್ಲಾ ಕೇಂದ್ರದೊಳಗೆ ಕಾಲ್ನಡಿಗೆ ಜಾಥಾ ಬಂದಿದ್ದೇವೆ। ಅಂದ್ರೆ ಒಬ್ಬ ಫಲಾನುಭವಿಗಳಿಗೆ ನಾಲ್ಕೈದು ಸವಲತ್ತನ್ನು ಕೊಡೋದು, ಒಬ್ಬ ಫಲಾನುಭವಿ ಹೇಳಿದಂತೆ ಕೇಳ್ತಕ್ಕಂಥದ್ದು, ಅಂದರೆ ಸಿಕ್ಕಾಪಟ್ಟೆ ಹಗರಣಗಳಾಗಿವೆ। ಈಗಾಗಲೇ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ, ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ವಿ, ಜಿಲ್ಲಾ ಪಂಚಾಯತ್ ಸಿ ಎಸ್ ಸಿಗೆ ಮನವಿ ಕೊಟ್ಟಿದ್ವಿ, ಮತ್ತು ಎ ಸಿ ಬಿ ಕೂಡ ದೂರು ಕೊಟ್ಟಿದ್ವಿ। ಆದರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯ ಆಕ್ಷೇಪ ತಗೊಂಡಿಲ್ಲ। ಹಾಗಾಗಿ ಅರಿಹರದಹಳ್ಳಿ ಏನು ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಆರದಹಳ್ಳಿಯಿಂದ ಆರದಹಳ್ಳಿಗೆ ಗ್ರಾಮಸ್ಥರು ದಲಿತ ಸಂಘರ್ಷ ಸಮಿತಿ ಗ್ರಾಮ ಶಾಖೆ ವತಿಯಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ। ಈ ಕಾರ್ಯಕ್ರಮ ನಮ್ಮ ಅನಿರ್ದಿಷ್ಟವರೆಗೂ ಕಾರ್ಯಕ್ರಮ, ಅಂದರೆ ನಮ್ಮ ಬೇಡಿಕೆ ಈಡೇರಿಗೆವರೆಗೂ ಕೂಡ ಇಲ್ಲಿಂದ ಎದ್ದೋಗಲ್ಲ ಅಂತಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ। ಅನಿರ್ದಿಷ್ಟವರೆಗೂ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ನೇಹಿತರೆ।